मिडल लेवल मत्तु लो लेवल सो ईगा इवत्तिन क्लास अल्ली एनु अंत अंद्रे निर्वहणेय कार्यगळ बग्गे मैनेजमेंट आफ् फंक्षन्स हौदा सो इवत्तु निर्वहणेय कार्यगळल्ली एस्टु बरुत्तप्प अंद्रे ऐदु कार्यगळ बर्तव योजिसुविके संघटिसुविके सिब्बंदी निर्वहणे निर्देशिसुविके हागू नियंत्रिसुविके अदरल्ली मोदलनेयदागि यावप्प अंद्रे योजिसुविके योजिसुविके प्लानिंग अंद्रे एनु सो यावक्कोस्कर नावु योजिसुविकेयन्न माडबेकु याकक्कागि माडबेकु हौदा योजने अंतक्कंतद्दु योजिसुविके अंद्रे एनप्प अंद्रे एनन्नु माडबेकु यारु माडबेकु ಮತ್ತು ಅದನ್ನ ಹೇಗೆ ಮಾಡಬೇಕು ಅಂತಕಂತದನ್ನ ಮುಂಚಿತವಾಗಿ ನಿರ್ಧರಿಸತಕ್ಕಂತಹ ಒಂದು ಕಾರ್ಯಕ್ಕೆ ಏನಂತೀವಪ್ಪ ಅಂದ್ರೆ ಯೋಜನೆ ಯಾವುದೇ ಒಂದು ಕಾರ್ಯವನ್ನ ಮಾಡಬೇಕಂತಂದ್ರೆ ಯಾವ ಕಾರ್ಯವನ್ನ ಮಾಡಬೇಕು ಯಾರಿಂದ ಮಾಡಬೇಕು ಯಾವ ರೀತಿಯಾಗಿ ನಿರ್ಧರಿಸಬೇಕು ಎಲ್ಲಿ ಮಾಡಬೇಕು ಅಂತಕಂತ ಪ್ರತಿಯೊಂದು ವಿಷಯವನ್ನ ಮುಂಚಿತವಾಗಿ ನಿರ್ಧಾರವನ್ನ ಮಾಡುವುದಕ್ಕೆ ಏನಂತೀವಪ್ಪ ಅಂದ್ರೆ ಯೋಜಿಸುವಿಕೆ ಪ್ಲಾನಿಂಗ್ ಅಂತಕಂತದ್ದು ಏನಾಗುತ್ತೆ ಅಂತಂದ್ರೆ ಮುಂಚಿತವಾಗಿ ಇದನ್ನ ನಾವು ನಿರ್ಧರಿಸಿಕೊಂಡಿರುವಂತಿವಪ್ಪ ಅಂತಂದ್ರೆ ಗುರಿಗಳನ್ನು ಸಾಧಿಸುವುದಕ್ಕೆ ಮತ್ತು ಅವುಗಳನ್ನ ದಕ್ಷ ಮತ್ತು ಹಾಗೂ ಪರಿಣಾಮಕಾರಿಯಾಗಿ ಸಾಧಿಸಲು ಮಾರ್ಗವನ್ನು ಅಭಿವೃದ್ಧಿಪಡಿಸುವುದನ್ನ ಏನು ಮಾಡ್ತೀವಪ್ಪ ಅಂತಂದ್ರೆ ಸೂಚಿಸ್ತಾ ಇದೆ ಯಾವುದು ಯೋಜಿಸುವಿಕೆ ಯೋಜಿಸುವಿಕೆ ಅಂತಕಂತದ್ದು ಯೋಜನೆಗೆ ಬೇಕಾದಂತಹ ಅಥವಾ ಆ ಒಂದು ಸಂಸ್ಥೆಗೆ ಬೇಕಾಗಿರತಕ್ಕಂತಹ ಒಂದು ಗುರಿಗಳನ್ನ ದಕ್ಷ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಬೇಕು ಅಂತಂದ್ರೆ ನಾವು ಏನು ಮಾಡಬೇಕಾಗತ್ತಪ್ಪ ಅಂತಂದ್ರೆ ಏನನ್ನ ಮಾಡಬೇಕು ಎಲ್ಲಿ ಮಾಡಬೇಕು ಯಾರು ಮಾಡಬೇಕು ಯಾರಿಂದ ಮಾಡಬೇಕು ಅಂತಕಂತ ಪ್ರತಿಯೊಂದು ಅಂಶಗಳನ್ನ ಮುಂಚಿತವಾಗಿ ಏನು ಮಾಡಬೇಕಪ್ಪ ಅಂತಂದ್ರೆ ತಿಳ್ಕೊಂಡಿದ್ವಿ ಅಂತಂದ್ರೆ ಅದು ಅತ್ಯಂತ ಪರಿಣಾಮಕಾರಿಯಾಗಿ ಏನಾಗತ್ತಪ್ಪ ಅಂತಂದ್ರೆ ತನ್ನ ಒಂದು ಮಾರ್ಗಗಳನ್ನ ಅಥವಾ ತನ್ನ ಒಂದು ಗುರಿಗಳನ್ನ ಸಾಧಿಸಲಿಕ್ಕೆ ಯೋಜನೆ ಅಂತಕಂತದ್ದು ಸಹಾಯವಾಗುತ್ತೆ ಸೊ ಯೋಜನೆ ಅಂತಕಂತದ್ದು ಏನಾಗತ್ತಪ್ಪ ಅಂತಂದ್ರೆ ಎಲ್ಲಾ ವಿಷಯದಲ್ಲಿ ಯಾವುದೇ ಒಂದು ಕಾರ್ಯವನ್ನ ಇವತ್ತು ನಾವು ಮಾಡಬೇಕು ಅಂತಂದ್ರೆ ಮುಂಚಿತವಾಗಿ ಪ್ಲಾನ್ ಅನ್ನು ಹಾಕ್ತೀವಿ ಸಣ್ಣ ಫಂಕ್ಷನ್ಸ್ ಏನೋ ಒಂದು ಮ್ಯಾರೇಜ್ ಇರ್ಬೋದು ನಿಮ್ಮ ಮನೆಯಲ್ಲಿ ಏನೋ ಫಂಕ್ಷನ್ಸ್ ಇರ್ಬೋದು ಸೊ ಅವಾಗ ಏನ್ ಮಾಡ್ತೀರಿ ಮುಂಚಿತವಾಗಿ ಯಾವ ಡ್ರೆಸ್ ಹಾಕೋಬೇಕು ಎಷ್ಟು ಗಂಟೆ ಫಂಕ್ಷನ್ ಇದೆ ದಿನ ಎಷ್ಟು ಗಂಟೆಗೆ ಹೋಗ್ಬೇಕು ಸೊ ಮುಂಚಿತವಾಗಿಲೇ ಏನ್ ಮಾಡ್ತೀರಪ್ಪ ಅಂತಂದ್ರೆ ಪ್ಲಾನ್ ಅನ್ನ ಹಾಕೋದು ಸೊ ಈ ರೀತಿ ಮಾಡ್ಕೋದ್ರಿಂದ ನಿಮಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಬಿಫೋರ್ ಅನ್ಕೊಂಡಿರ್ತೀವಿ ಸೊ ಇದೇ ಡ್ರೆಸ್ ಹಾಕೋಬೇಕು ಇಷ್ಟು ಗಂಟೆಗೆ ಹೋಗ್ಬೇಕು ಟಿಫನ್ ಮಾಡ್ಬೇಕು ಇಷ್ಟು ಗಂಟೆಗೆ ಅನ್ಕೊಂಡಿರ್ತೀವಿ ಸೊ ಅದೇ ರೀತಿ ನೀವು ಮಾಡಪ್ಪ ಅಂತಂದ್ರೆ ನೀವು ಹೋಗ್ಬೇಕಾದಂತ ಫಂಕ್ಷನ್ ಕರೆಕ್ಟ್ ಟೈಮ್ಗೆ ಹೋಗ್ತೀವಿ ಕರೆಕ್ಟ್ ಟೈಮ್ ಬರ್ತೀವಿ ಸೊ ಏನಿರ್ತಪ್ಪ ಅಂದ್ರೆ ಯಾವುದೇ ಹರಿಬರಿ ಇರುವುದಿಲ್ಲ ಕನ್ಫ್ಯೂಷನ್ಸ್ ಇರಂಗಿಲ್ಲ ನಾ ಏನು ಹಾಕೋಬೇಕು ಏನು ಮಾಡ್ಬೇಕು ಆ ಬಟ್ಟೆ ಐತೋ ಇಲ್ಲೋ ಅಥವಾ ಎಷ್ಟು ಗಂಟೆಗೆ ಹೋಗ್ಬೇಕು ಏನು ತಿನ್ಬೇಕು ಅಥವಾ ತಿನ್ಬಾರ್ದು ಸೊ ನೀವು ಅದನ್ನ ನೆಕ್ಸ್ಟ್ ಡೇ ಅದನ್ನ ನೀವು ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಮಾಡಿದ್ರಪ್ಪ ಅಂತಂದ್ರೆ ಹೋಗ್ಲಿಕ್ಕೆ ಏನಾಗತ್ತಪ್ಪ ಅದನ್ನು ಅತ್ಯಂತ ಅನುಕೂಲಕರ ಇದೆ ಅಂತಲ್ಲ ಪ್ರತಿಯೊಂದು ವಿಷಯಕ್ಕೆ ಯೋಜನೆ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಕಂಡು ಬರುತ್ತದೆ ಸೊ ಇದು ಯೋಜಿಸುವಿಕೆ ಅಂತಕ್ಕಂಥದ್ದು ಮುಂಚಿತವಾಗಿ ಏನನ್ನು ಮತ್ತು ಯಾರು ಎಲ್ಲಿ ಯಾವಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಪ್ಪ ಅಂತಂದ್ರೆ ಆ ಒಂದು ಯೋಜಿಸುವಿಕೆ ಆ ಒಂದು ಕಾರ್ಯ ಏನಾಗಲಿಕ್ಕೆ ಸಾಧ್ಯ ಇತ್ತಪ್ಪ ಅಂತಂದ್ರೆ ಅತ್ಯಂತ ದಕ್ಷತೆಯಿಂದ ಮತ್ತು ಪರಿಣಾಮಕಾರಿಯಾಗಿ ಸಾಧಿಸಲಿಕ್ಕೆ ಕಾರ್ಯವನ್ನ ಪರಿಣಾಮಕಾರಿಯಾಗಿ ಸಾಧಿಸಲಿಕ್ಕೆ ಏನಾಗತ್ತಪ್ಪ ಅಂದ್ರೆ ಸಹಾಯವಾಗುತ್ತೆ ನೆಕ್ಸ್ಟ್ ಎರಡನೇದಾಗಿ ಬರ್ತಕ್ಕಂಥದ್ದು ಯಾವಪ್ಪ ಅಂತಂದ್ರೆ ಸಂಘಟಿಸುವಿಕೆ ಸಂಘಟಿಸುವಿಕೆ ಆರ್ಗನೈಸಿಂಗ್ ಸೊ ಆರ್ಗನೈಸಿಂಗ್ ಅಂದ್ರೆ ಏನಪ್ಪ ಸಂಘಟನೆ ಅಂದ್ರೆ ಏನ ನಾಲ್ಕು ಐದು ಜನ ಇರ್ತೀರಿ ಹೌದಾ ಇವು ಆಟೋದವ್ರದ್ದು ಸಂಘ ಬೇರೆ ಇರ್ತತಿ ಅಥವಾ ಟ್ಯಾಕ್ಸಿದವ್ರದ್ದು ಸಂಘ ಬೇರೆ ಇರ್ತತಿ ಅಥವಾ ಜೀಪ್ಗಳ ಸಂಘ ಬೇರೆ ಇರ್ತದೆ ಪ್ರತಿಯೊಬ್ಬರದು ಸಂಘ ಅಥವಾ ಸಂಘಟನೆಗಳು ಏನಾಗ್ಯವು ಬೇರೆ ಬೇರೆ ಆಗ್ಯವು ಸೊ ಇದು ನಿಮಗೆ ಜನರಲ್ ಆಗಿ ಗೊತ್ತಿರ್ತಕ್ಕಂಥ ಒಂದೇನು ಸಂಘಟನೆ ಫಸ್ಟ್ನ ಪಟ್ಟಣ ಪ್ಲಾಶಕ್ಕೆ ಸೊ ಸಂಘಟನೆ ಅಂದ್ರೆ ಹಾ ಇಷ್ಟು ಜನ ಕೂಡ್ಕೊಂಡು ಇದು ಮಾಡೋದು ಏನಪ್ಪ ಅಂದ್ರೆ ಸಂಘಟನೆ ಸೊ ಈ ರೀತಿಯಾಗಿ ಈಗ ಏನಾಗತ್ತಪ್ಪ ಅಂತಂದ್ರೆ ಸಂಘಟಿಸುವಿಕೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟ ಯೋಜನೆಯನ್ನು ಕೈಗೆತ್ತಿಕೊಳ್ಳುವ ಅಗತ್ಯವಿರುವ ಕರ್ತವ್ಯಗಳನ್ನ ನಿಯೋಜಿಸುವಿಕೆ ಅಗತ್ಯವಿರ್ತಕ್ಕಂತಹ ಕರ್ತವ್ಯಗಳನ್ನ ಏನ್ ಮಾಡುವುದು ನಿಯೋಜಿಸುವುದು ಕೆಲಸಗಳನ್ನ ಒಗ್ಗೂಡಿಸುವುದು
ಕೆಲಸಗಳನ್ನ ಯಾವ ರೀತಿ ಮಾಡಬೇಕಿ ಆಗೈತಿ ಅಂತಕ್ಕಂತದನ್ನ ಏನು ಮಾಡ್ಕೊಳ್ಳೋದು ಒಗ್ಗೂಡಿಸುವಿಕೆ ಮತ್ತು ಅಧಿಕಾರವನ್ನ ಸ್ಥಾಪಿಸುವುದು ಯಾರು ಯಾವ ಕೆಲಸವನ್ನ ಮಾಡಬೇಕು ಆ ಒಂದು ಕೆಲಸಕ್ಕೆ ಯಾರು ಯಾವ ಅಧಿಕಾರವನ್ನ ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡಬೇಕು ಅಂತಕ್ಕಂತದನ್ನ ಕೂಡ ಸ್ಥಾಪಿಸುವುದು ಮತ್ತು ಸಂಪನ್ಮೂಲಗಳನ್ನು ಹಂಚುವ ನಿರ್ವಹಣೆ ಕಾರ್ಯವಾಗಿದೆ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕರ್ತವ್ಯಗಳನ್ನ ನಿಯೋಜಿಸುವುದಾಯಿತು ಯಾವಿಗೆ ಯಾವ ಕೆಲಸವನ್ನ ಒಪ್ಪಿಸಿಕೊಳ್ಳುವುದಾಯಿತು ಕೆಲಸಗಳನ್ನ ಒಗ್ಗೂಡಿಸುವುದಾಯಿತು ಅದೇ ರೀತಿಯಾಗಿ ಅಧಿಕಾರವನ್ನ ಸ್ಥಾಪಿಸುವುದು ಯಾರು ಯಾವ ಅಧಿಕಾರವನ್ನ ಮಾಡಬೇಕು ಹಂಚಿಕೋಬೇಕು ಸೊ ಯಾವ ಅಥಾರಿಟಿಗಳ ಕೆಲಸವನ್ನ ನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ಆಯಿತು ಅದರ ಜೊತೆಗೆ ಸಂಪನ್ಮೂಲಗಳನ್ನ ಹಂಚುವ ನಿರ್ವಹಣೆಯು ಎಂದು ಏನಾಗಿಪ್ಪ ಅಂತಂದ್ರ ಕಾರ್ಯವಾಗಿದೆ ಇಲ್ಲಿ ಸಂಘಟಿಸುವಿಕೆ ಅಂತಕ್ಕಂಥದ್ದು ಯಾವ ಚಟುವಟಿಕೆಗಳು ಮತ್ತು ಸಂಪನ್ಮೂಲಗಳಿಗೆ ಅಗತ್ಯವಿದೆ ಎಂಬುದನ್ನ ನಿರ್ಧರಿಸುತ್ತದೆ ಸಂಘಟನೆ ಯಾವ ರೀತಿಯಾಗಿ ಉಪಯುಕ್ತವಾಗಿಪ್ಪ ಅಂತಂದ್ರ ಇದು ಯಾವ ಸಂಘಟನೆಗಳಿಗೆ ಯಾವ ಚಟುವಟಿಕೆಗಳು ಅಗತ್ಯವಿದೆ ಅಂತಕ್ಕಂಥದ್ದನ್ನ ಏನ್ ಮಾಡ್ತದೆ ಇದು ತಿಳಿಸಿಕೊಡ್ತದೆ ಸೊ ಸಂಘಟನೆ ಅಂತಕ್ಕಂಥ ಪ್ರತಿಯೊಂದನ್ನು ಕಾರ್ಯ ಯಾವ ರೀತಿ ಮಾಡಬೇಕು ಯಾವ ರೀತಿ ನಿಯೋಜನೆ ಮಾಡ್ಕೋಬೇಕು ಕೆಲಸಗಳನ್ನ ಹೆಂಗ್ ಒಗ್ಗೂಡಿಸಬೇಕು ಅಥವಾ ಅಧಿಕಾರವನ್ನ ಯಾವ ರೀತಿ ಸ್ಥಾಪಿಸಬೇಕು ಅಥವಾ ಸಂಪನ್ಮೂಲಗಳನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು ಪ್ರತಿಯೊಂದನ್ನು ನಾವು ಅರಿತುಕೊಳ್ಬೇಕಪ್ಪ ಅಂತಂದ್ರೆ ಏನಿರಬೇಕು ಸಂಘಟನೆ ಸೊ ಸಂಘಟನೆಯಲ್ಲೂ ಕೂಡ ಏನಾಗತ್ತೆ ಯಾವ ಚಟುವಟಿಕೆ ಮತ್ತು ಯಾವ ಸಂಪನ್ಮೂಲಗಳನ್ನ ಎಷ್ಟು ರೀತಿಯಾಗಿ ಎಷ್ಟು ಬೇಕಾಗತ್ತೆ ಅಂತಕ್ಕಂಥದ್ದನ್ನ ನಿರ್ಧಾರವನ್ನ ಮಾಡುವುದು ಕೂಡ ಯಾವುದು ಸಂಘಟನೆ ಸೊ ಇಲ್ಲಿ ಒಂದು ನಿರ್ದಿಷ್ಟ ಕಾರ್ಯವನ್ನ ಯಾರು ಮಾಡುತ್ತಾರೆ ಎಲ್ಲಿ ಮಾಡುತ್ತಾರೆ ಮತ್ತು ಯಾವಾಗ ಮಾಡುತ್ತಾರೆ ಎಂಬುದನ್ನ ನಿರ್ಧರಿಸುತ್ತದೆ ಯಾವುದು ಸಂಘಟನೆ ಸಂಘಟನೆ ಅಂತಕ್ಕಂಥದ್ದು ಏನ್ ಮಾಡ್ಬೇಕಪ್ಪ ಅಂತಂದ್ರ ಯಾರು ಯಾವ ಕೆಲಸವನ್ನ ಮಾಡಬೇಕು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಅಂತಕ್ಕಂಥದ್ದು ಒಂದು ಸ್ಪಷ್ಟೀಕರಣವನ್ನ ಚಿತ್ರಣವನ್ನ ಯಾವ್ದು ಕೊಡ್ತದಪ್ಪ ಅಂತಂದ್ರ ಸಂಘಟಿಸುವಿಕೆ ಹೌದಾ ಸಂಘಟಿಸುವಿಕೆ ಅಂತಕ್ಕಂಥದ್ದು ಪ್ರತಿಯೊಂದು ನಿರ್ಣಯವನ್ನ ತಿಳಿಸ್ಕೊಡ್ತದೆ ಪ್ರತಿಯೊಂದು ನಿರ್ಧಾರವನ್ನ ತಿಳಿಸ್ಕೊಡ್ತದೆ ಈಗ ಕೆಲಸಗಳ ನಿಯೋಜನೆ ಆಗಿರ್ಬೋದು ಕೆಲಸಗಾರರ ಒಗ್ಗೂಡಿಸುವಿಕೆ ಆಗಿರಬಹುದು ಅವರ ಒಂದು ಅಧಿಕಾರವಾಗಿರಬಹುದು ಅಥವಾ ಅವರಿಗೆ ಬೇಕಾದಂತಹ ಕಾರ್ಯಚಟುವಟಿಕೆಗಳು ಯಾವುವು ಮತ್ತು ಅವರಿಗೆ ಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸಲಿಕ್ಕೆ ಬೇಕಾದಂತಹ ಸಂಪನ್ಮೂಲಗಳು ಯಾವುವು ಅಥವಾ ಕೆಲಸವನ್ನ ಎಲ್ಲಿ ಯಾವಾಗ ಯಾರು ಮಾಡಬೇಕು ಎಂಬುದನ್ನು ಕೂಡ ಯಾವುದು ತಿಳಿಸ್ಕೊಡ್ತಪ್ಪ ಅಂದ್ರ ಸಂಘಟಿಸುವಿಕೆ ಆದ್ರಿಂದ ಏನಾಗಿರ್ಪ ಅಂತಂದ್ರ ಅತಿ ಮುಖ್ಯವಾದಂತಹ ಕಾರ್ಯವಾಗಿ ಕಂಡು ಬರ್ತದೆ ಹೌದಾ ನೆಕ್ಸ್ಟ್ ಥರ್ಡ್ ಒನ್ ಯಾವಪ್ಪ ಅಂತಂದ್ರ ಸಿಬ್ಬಂದಿ ನಿರ್ವಹಣೆ ಸಿಬ್ಬಂದಿ ನಿರ್ವಹಣೆ ಅಂದ್ರ ಸ್ಟಾಫಿಂಗ್ ಸ್ಟಾಫಿಂಗ್ ಅಂತಕ್ಕಂಥದ್ದು ಇದೇಪ ಅಂತಂದ್ರ ಯಾವ ಒಂದು ನಿರ್ಣಯವು ಅಥವಾ ನಿರ್ವಹಣೆ ಅಂತಕ್ಕಂಥದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರ ಸಿಬ್ಬಂದಿ ನಿರ್ವಹಣೆ ಸ್ಟಾಫಿಂಗ್ ಅಂತಕ್ಕಂಥದ್ದು ಸರಿಯಾದ ಕೆಲಸಕ್ಕೆ ಸರಿಯಾದ ಜನರನ್ನ ಹುಡುಕುವುದಾಗಿದೆ ಸರಿಯಾದ ಕೆಲಸಕ್ಕೆ ಸರಿಯಾದ ಜನರನ್ನ ಯಾಕೆ ಹುಡುಕುವುದು ಏನಿದ್ರ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ ನಾವು ಇವತ್ತು ಸೊಸೈಟಿಗಳು ವರ್ಕ್ ಮಾಡ್ತೀವಿ ಕ್ಯಾಶಿಯರ್ ಬೇಕಾಗ್ಯಾರಪ್ಪ ಅಂತಂದ್ರ ಕಾಮರ್ಸ್ ಬೇಸ್ಡ್ ಆನ್ ಬಿಕಾಮ್ ಸ್ಟೂಡೆಂಟ್ಸ್ ಅನ್ನ ಆಯ್ಕೆ ಮಾಡ್ಕೊತೀವಿ ಸೊ ಆ ಪೋಸ್ಟ್ಗೆ ಅವನು ಏನಪ್ಪ ಅಂದ್ರೆ ಅರ್ಹತೆಯನ್ನ ಒಳಗೊಂಡ ಅನ್ನುವಂತಕ್ಕಂಥದ್ದ ಅವನ ಒಂದು ಎಜುಕೇಶನ್ ನಾಲೆಜ್ ಮೇಲೆ ನಮ್ಗೆ ಏನಾಯ್ತು ಸ್ಪಷ್ಟೀಕರಣ ಬಂತು ಸೊ ಈ ರೀತಿ ಇದ್ದಾಗ ಸಿಬ್ಬಂದಿ ನಿರ್ವಹಣೆ ಅಂತಕ್ಕಂಥದ್ದು ಆ ಸೊಸೈಟಿ ಒಳಗ ಆ ಸಂಸ್ಥೆ ಒಳಗ ಕ್ಯಾಶಿಯರ್ ಇವನೇ ಬೇಕಂತಕ್ಕಂಥದ್ದನ್ನ ಯಾವುದು ನಮ್ಗ ಕಂಡುಕೊಳ್ತಪ್ಪ ಅಂತಂದ್ರ ಸಿಬ್ಬಂದಿ ನಿರ್ವಹಣೆ ಸೊ ಈ ರೀತಿಯಾಗಿ ನಾವು ಯಾವ ಕೆಲಸಕ್ಕೆ ಯಾವ ವ್ಯಕ್ತಿ ಇದ್ದಾನೆ ಅಂತಕ್ಕಂಥದ್ದನ್ನ ಕಂಡುಕೊಳ್ಳುವುದು ಏನಾಗಿಪ್ಪ ಅದ ಅತಿ ಮುಖ್ಯವಾದಂತಹ ಅಂಶವಾಗಿ ಕಂಡು ಬರ್ತದೆ ಅದರ ಜೊತೆಗೆ ಸಂಸ್ಥೆಯ ಗುರಿಗಳನ್ನ ಸಾಧಿಸಲಿಕ್ಕೆ ಸರಿಯಾದ ಅರ್ಹತೆ ಉಳ್ಳ ಹಾಗೂ ಸರಿಯಾದ ಜನರು ಅಥವಾ ಸರಿಯಾದ ಸ್ಥಳ ಮತ್ತು ಸರಿಯಾದ ಸಮಯದಲ್ಲಿ ಲಭ್ಯವಿದ್ದಾರೆ ಎಂಬುದನ್ನ ಖಚಿತಪಡಿಸಲಾಗುತ್ತದೆ ಬರೇ ನಾವು ಇವತ್ತು ಈ ಪೋಸ್ಟ್ಗೆ ಈ ವ್ಯಕ್ತಿ ಅರ್ಹತೆ ಅದಾನ ಅಂತ ಹೇಳಿ ತಂದ್ಬಿಟ್ಟಿವಪ್ಪ ಅಂತಂದ್ರೆ ಆಗಂಗಿಲ್ಲ ಅಥವಾ ಜಾಯಿನ್ ಮಾಡ್ಕೊಂಡಿವಿ ಬಿಟ್ಬಿಟ್ಟಿವಿ ಅಂತಂದ್ರೆ ಸಾಧ್ಯ ಇಲ್ಲ ಇಲ್ಲೇ ಆ ಒಬ್ಬ ಸರಿ
ಮುಖ್ಯವಾಗಿ ಸಂಸ್ಥೆಯ ಗುರಿಗಳನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಭಾಯಿಸಿಕೊಂಡು ಸಂಸ್ಥೆಗಳ ಗುರಿಗಳನ್ನ ಮುಟ್ಲಿಕ್ಕೆ ಆ ಒಬ್ಬ ವ್ಯಕ್ತಿ ಅರ್ಹತೆ ದಾನೋ ಇಲ್ಲೋ ಮತ್ತು ಸರಿಯಾದ ಜನದಾನ ಇಲ್ಲೋ ಅಥವಾ ಸರಿಯಾದ ಸ್ಥಳ ಐತೋ ಇಲ್ಲೋ ಅಥವಾ ಸರಿಯಾದ ಸಮಯ ಅಂತಕ್ಕಂಥದ್ದು ಲಭ್ಯವಿದೆಯೋ ಇಲ್ಲೋ ಅಂತಕ್ಕಂಥದ್ರ ಎಲ್ಲವನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸಿಬ್ಬಂದಿ ನಿರ್ವಹಣೆ ಅಂತಕ್ಕಂಥದ್ದು ಅತಿ ಅವಶ್ಯಕವಾದಂತಹ ಒಂದು ಅಂಶವಾಗಿದೆ. ಸೊ ಇಲ್ಲಿ ಸಿಬ್ಬಂದಿಯ ನೇಮಕಾತಿ ಆಯ್ಕೆ ಸ್ಥಳ ನಿಯೋಜನೆ ಮತ್ತು ತರಬೇತಿ ಚಟುವಟಿಕೆಗಳನ್ನ ಹಲವಾರು ರೀತಿಯಾದಂತಹ ಅಂಶಗಳನ್ನ ಇಲ್ಲಿ ಒಳಗೊಂಡಿದೆ. ಸಿಬ್ಬಂದಿಯ ಒಂದು ನೇಮಕಾತಿ ಆಗಿರಬಹುದು, ಆಯ್ಕೆ ಆಗಿರಬಹುದು, ನಿಯೋಜನೆ ಆಗಿರಬಹುದು, ತರಬೇತಿ ಆಗಿರಬಹುದು, ಪ್ರತಿಯೊಂದು ಬೇಕೇ ಬೇಕು. ಸಂಸ್ಥೆಯ ಗುರಿಯನ್ನ ಮುಟ್ಟಿಸಲಿಕ್ಕೆ ಆ ಒಬ್ಬ ವ್ಯಕ್ತಿ ಅರ್ಹತೆ ಅದಾನೋ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಂಡ ಮೇಲೆ ಆಯ್ಕೆ ಮಾಡ್ತೀವಿ, ನಿಯೋಜನೆ ಮಾಡ್ತೀವಿ, ಅವನನ್ನ ಜಾಯಿನ್ ಮಾಡ್ಕೊಂಡ ಬಳಿಕ ಏನಾಗ್ತಪ್ಪ ಅಂದ್ರೆ ಆ ಒಂದು ಕೆಲಸಕ್ಕೆ ಅನುಸಾರವಾದಂತಹ ತರಬೇತಿಯನ್ನ ಕೊಡ್ಲಿಕ್ಕೆ ಆರಂಭ ಮಾಡ್ತೀವಿ. ಸೊ ಈ ರೀತಿಯಾಗಿ ಸಿಬ್ಬಂದಿ ನಿರ್ವಹಣೆ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಅತಿ ಮುಖ್ಯವಾದಂತಹ ನಿರ್ವಹಣೆ ಕಾರ್ಯವಾಗಿ ಕಂಡು ಬರ್ತೈತಿ. ಹೌದಾ? ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನಿರ್ದೇಶಿಸುವಿಕೆ. ನಿರ್ದೇಶಿಸುವಿಕೆ ಡೈರೆಕ್ಟಿಂಗ್. ಸೊ ಡೈರೆಕ್ಟಿಂಗ್ ಅಂತಕ್ಕಂಥದ್ದು ಸಿಬ್ಬಂದಿ ನಿರ್ವಹಣೆಯನ್ನ ಮಾಡಿದ ಬಳಿಕ ನಿರ್ದೇಶಿಸುವಿಕೆ ಅಂತಕ್ಕಂಥದ್ದು ಏನ್ ಮಾಡುದಪ್ಪ ಅಂತಂದ್ರ ನಿರ್ದೇಶಿಸುವಿಕೆಯು ಸಿಬ್ಬಂದಿಗೆ ನಿಯೋಜಿಸಿದಂತಹ ಕಾರ್ಯವನ್ನು ನಿರ್ವಹಿಸುವ ಮುಂದಾಳತ್ವವನ್ನ ವಹಿಸಿಕೊಡ್ತದೆ. ಹೌದೋ ಇಲ್ಲ? ಸಿಬ್ಬಂದಿ ನಿರ್ವಹಣೆ ಆ
ಯಾವಾಗೂ ಏನಾಗುತ್ತೆ ಅಂತ ಕಾನ್ಸಂಟ್ರೇಷನ್ ಅಂತಕಂತದ್ದು ಅವರು ನಿಭಾಯಿಸತಕ್ಕಂತ ಕೆಲಸದ ಮೇಲೆ ಸರಿಯಾದ ರೀತಿಯಲ್ಲಿ ಬರುವುದರಿಂದ ಆಟೋಮ್ಯಾಟಿಕಲಿ ನಿರ್ದೇಶಿಸುವಿಕೆ ಅಂತಕಂತದ್ದು ಅತ್ಯಂತ ಒಂದು ಒಳ್ಳೆಯ ಒಂದು ಗುಣಮಟ್ಟದಿಂದ ಒಳ್ಳೆಯ ಒಂದು ಪರಿಣಾಮಕಾರಿಯಾಗಿ ಕಂಡುಬರಲಿಕ್ಕೆ ಸಾಧ್ಯ ಆಗ್ತದ ಹೌದಾ ನೆಕ್ಸ್ಟ್ ಲಾಸ್ಟ್ ಗೆ ಬರ್ತಕ್ಕಂತದ್ದು ಯಾವ ಅಂದ್ರೆ ನಿಯಂತ್ರಿಸುವಿಕೆ ಇದು ಅತಿ ಮುಖ್ಯವಾದದ್ದು ಕಂಟ್ರೋಲಿಂಗ್ ಪ್ರತಿಯೊಂದು ಕೆಲಸ ಯಾವ ಬೇಕಾದ ಕೆಲಸ ಇರಬಹುದು ಏನ್ ಬೇಕಾದ ಎಲ್ಲದಕ್ಕೂ ಏನ್ ಇರಬೇಕಪ್ಪ ಅಂದ್ರೆ ಕಂಟ್ರೋಲ್ ಅಂತಕ್ಕಂತದ್ದು ನಿಯಂತ್ರಿಸುವಿಕೆ ಅಂತಕ್ಕಂತದ್ದು ಇರ್ಲಿಕ್ಕೆ ಬೇಕು ಅದು ನಮ್ಮ ನೈಜ ಜೀವನದಲ್ಲಿಯೂ ಕೂಡ ನಾವು ದೈನಂದಿನ ಜೀವನದಲ್ಲಿಯೂ ಕೂಡ ಅದು ಅಪ್ಲೈ ಆಗ್ತದೆ ಹೌದಾ ಅತಿಯಾದರೂ ಕೂಡ ಅಮೃತ ಏನಾಗುತ್ತೆ ವಿಷ ಆಗುತ್ತೆ ಸೊ ಅದೇ ರೀತಿ ಪ್ರತಿಯೊಂದು ಯೋಜನೆಯಲ್ಲಿ ಪ್ರತಿಯೊಂದು ನಿರ್ವಹಣೆಯಲ್ಲಿ ಕಂಟ್ರೋಲಿಂಗ್ ಅಂತಕ್ಕಂತ ಕಾರ್ಯ ಅತಿ ಮುಖ್ಯವಾದದ್ದು ಸೊ ಇದು ಸಂಸ್ಥೆಯ ಗುರಿಗಳನ್ನ ಸಾಧಿಸಲಿಕ್ಕೆ ಅದರ ಕಾರ್ಯನಿರ್ವಹಣೆಯನ್ನ ಮೇಲ್ವಿಚಾರಣೆ ಮಾಡುವ ಒಂದು ನಿರ್ವಹಣೆಯ ಒಂದು ಕಾರ್ಯವೇ ನಿಯಂತ್ರಿಸುವಿಕೆಯಾಗಿದೆ ನಿಯಂತ್ರಿಸುವಿಕೆ ಅಂತಕ್ಕಂಥದ್ದು ಸಂಸ್ಥೆಯ ಗುರಿಗಳನ್ನ ನಿಟ್ಟಿನಲ್ಲಿ ಸಾಧಿಸುವ ಒಂದು ನಿಟ್ಟಿನಲ್ಲಿ ಏನ್ ಮಾಡೋದಪ್ಪ ಅಂದ್ರೆ ಅದರ ಕಾರ್ಯನಿರ್ವಹಣೆಯನ್ನು ಸಂಸ್ಥೆಯ ಗುರಿಯನ್ನ ಸಾಧಿಸತಕ್ಕಂತ ಒಂದು ನಿಟ್ಟಿನಲ್ಲಿ ಕಾರ್ಯನಿರ್ವಹಣೆಯನ್ನ ಮೇಲ್ವಿಚಾರಣೆ ಮಾಡತಕ್ಕಂತ ಒಂದು ಮಾಡುವ ನಿರ್ವಹಣೆ ಒಂದು ಕಾರ್ಯಕ್ಕೆ ಏನಂತೀವಪ್ಪ ಅಂತಂದ್ರೆ ನಿಯಂತ್ರಿಸುವಿಕೆ ಸೊ ನಿಯಂತ್ರಿಸುವಿಕೆ ಅಂದ್ರೆ ಏನಂತ ಅರ್ಥ ಆಯ್ತು ಕಾರ್ಯನಿರ್ವಹಣೆಯನ್ನ ಮೇಲ್ವಿಚಾರಣೆ ಮಾಡತಕ್ಕಂತ ಒಂದು ನಿರ್ವಹಣೆ ಏನಂತೀವಪ್ಪ ಅಂತಂದ್ರೆ ಒಂದು ಕಾರ್ಯನಿರ್ವಹಣೆಗೆ ನಿಯಂತ್ರಿಸುವಿಕೆ ಅಂತೀವಿ ಸೊ ನಿಯಂತ್ರಿಸುವಿಕೆ ಅಂತಕ್ಕಂಥದ್ದು ಇಲ್ಲಿ ನಿರ್ವಹಣೆಯು ಯಾವ ಚಟುವಟಿಕೆಗಳು ಮತ್ತು ಉತ್ಪನ್ನಗಳು ಯಶಸ್ಸಿಗೆ ನಿರ್ಣಾಯಕ ಎಲ್ಲಿ ಹಾಗೂ ಹೇಗೆ ಅವುಗಳನ್ನು ಅಳೆಯಬಹುದು ಮತ್ತು ಸರಿಪಡಿಸಬಹುದು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಥವಾ ಅಧಿಕಾರ ಅಂತಕ್ಕಂಥದ್ದು ಯಾವ ರೀತಿಯಾಗಿದೆ ಎಂಬತಕ್ಕಂತಹ ಪ್ರತಿಯೊಂದು ಅಂಶಗಳನ್ನ ನಿರ್ಧರಿಸಬೇಕಾಗುತ್ತದೆ ಇವತ್ತು ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದ ಪ್ರತಿಯೊಂದು ಈ ಎಲ್ಲ ಅಂಶಗಳು ಏನಿರಬೇಕಪ್ಪ ಅಂತಂದ್ರೆ ನಿಯಂತ್ರಣದಲ್ಲಿ ಯಾವ ರೀತಿಯಾಗಿ ಕಾರ್ಯಚಟುವಟಿಕೆಗಳು ನಡೆದವು ಹೌದಾ ಕಾರ್ಯಚಟುವಟಿಕೆ ನಡೆಯುವುದರ ಜೊತೆಗೆ ಅಲ್ಲಿ ಉತ್ಪನ್ನ ಯಾವ ರೀತಿ ಆಗಿರುತ್ತದ ಮಾರಾಟ ಯಾವ ರೀತಿ ಆಗಿರುತ್ತದ ಅಥವಾ ಆ ಒಂದು ಆದಂತಹ ಕೆಲಸಗಳನ್ನ ಯಾವ ರೀತಿಯಾಗಿ ನಾವು ಅಳಿಬಹುದು ಅಥವಾ ಸದುಪಯೋಗವನ್ನ ಪಡ್ಕೋಬಹುದು ಅಥವಾ ಆ ಒಂದು ಅಂಶಗಳು ಅಥವಾ ಸರಿನೋ ತಪ್ಪು ಆದಂತಹ ಒಂದು ಅಂಶಗಳನ್ನ ಯಾವ ರೀತಿಯಾಗಿ ಸರಿಪಡಿಸ್ಕೋಬಹುದು ಪ್ರತಿಯೊಂದು ಕ್ರಮಗಳನ್ನ ನಾವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಕಂಡುಕೊಳ್ಳಬೇಕಾಗ್ರ ನಿರ್ದೇಶಿಸುವಿಕೆಯನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಯಂತ್ರಿಸುವಿಕೆ ಬೇಕೇ ಬೇಕು ಸೊ ಇಲ್ಲೇ ಪ್ರತಿಯೊಂದು ಪಾಯಿಂಟ್ಸ್ ಏನವಪ್ಪ ಅಂದ್ರೆ ಒಂದಕ್ಕೊಂದು ರಿಲೇಟೆಡ್ ಅದ ಹೌದಾ ಇದೆಲ್ಲವನ್ನ ನಿರ್ದೇಶನವನ್ನ ಮಾಡಬೇಕು ಅಂದ್ರೆ ನಿಯಂತ್ರಿಸುವಿಕೆ ಅಂತಕ್ಕಂಥದ್ದು ಅತ್ಯಧಿಕವಾಗಿದೆ ಸೊ ನಿಯಂತ್ರಿಸುವಿಕೆ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲೂ ಕಂಡು ಬರ್ತದ ಯಾಕಪ್ಪ ಅಂದ್ರೆ ಸಂಸ್ಥೆಯ ಗುರಿ ಅಥವಾ ಸಂಸ್ಥೆಯ ಉದ್ದೇಶ ಸಂಸ್ಥೆಯ ಒಂದು ಲಾಭ ಅಂತಕ್ಕಂಥ ಉದ್ದೇಶವನ್ನ ಅಥವಾ ಬೆಳವಣಿಗೆ ಅಂತಕ್ಕಂಥ ಉದ್ದೇಶವನ್ನ ನಾವಿವತ್ತು ಪರಿಪೂರ್ಣಗೊಳಿಸಬೇಕಂತಂದ್ರೆ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಪ್ರತಿಯೊಂದರಲ್ಲೂ ನಿಯಂತ್ರಿಸುವಿಕೆ ಅಂತಕ್ಕಂತಹ ಅಂಶವನ್ನ ಇಲ್ಲಿ ಅತಿ ಮುಖ್ಯವಾಗಿ ನಾವು ಏನ್ ಮಾಡ್ಬೇಕಾಕತಿ ತಿಳಿದುಕೊಳ್ಳಬೇಕಾಕತಿ ಅಥವಾ ನಿರ್ದೇಶಿಸಬೇಕಾಗತ್ತೆ ನಿರ್ದೇಶನಗಳನ್ನ ಸರಿಯಾದ ರೀತಿಯಲ್ಲಿ ಹಾಕಿಕೊಂಡ್ರ ನಿಯಂತ್ರಿಸುವಿಕೆ ಅಂತಕ್ಕಂಥದ್ದು ಆಟೋಮೆಟಿಕ್ಲಿ ಏನಾಗತ್ತಪ್ಪ ಅಂತಂದ್ರೆ ತನ್ನವೇ ಒಳಗ ಕಟ್ಟಾದಂತಹ ಸರಿಯಾದ ರೀತಿಯಲ್ಲಿ ಕಂಡು ಬರ್ತದ ಹೌದಾ ಸೊ ಈಗ ನಿರ್ವಹಣೆ ಕಾರ್ಯಗಳು ಅಂತಕ್ಕಂಥದ್ದು ಏನಾಯ್ತಪ್ಪ ಅಂತಂದ್ರೆ ಯೋಜಿಸುವಿಕೆ ಎಲ್ಲಿ ಯಾವಾಗ ಯಾರಿಂದ ನಾವು ಆ ಒಂದು ಕೆಲಸವನ್ನ ಮುಂಚಿತವಾಗಿಯೇ ನಿರ್ಧಾರವನ್ನ ಮಾಡ್ತೀವಲ್ಲ ಅದಕ್ಕೆ ಏನಂತೀವಿ ಯೋಜಿಸುವಿಕೆ ಯೋಜನೆಯನ್ನ ಮಾಡಿದ ಬಳಿಕ ಆ ಯೋಜನೆಗಳಿಗೆ ಅನುಸಾರವಾಗಿ ಸಂಘಟನೆಗಳನ್ನ ಮಾಡಬೇಕಾಗ್ತದೆ ಕೆಲಸವನ್ನ ಸ್ಥಾಪನೆ ಮಾಡಿದ್ವಿ ಹೌದಾ ಆ ಕೆಲಸಗಳಲ್ಲಿ ಸಂಘಟನೆಗಳನ್ನ ಮಾಡಬೇಕು ಯಾವ ವ್ಯಕ್ತಿ ಯಾವ ಕೆಲಸ ಸೂಕ್ತವಿದೆಯೋ ಆ ಒಂದು ಕೆಲಸಗಳನ್ನ ಏನ್ ಮಾಡ್ಬೇಕಾಗ್ತದೆ
ನಾವು ಅವನಿಗೆ ಸಿಬ್ಬಂದಿ ನಿರ್ವಹಣೆ ಕಾರ್ಯವನ್ನ ಅವರ ಅರ್ಹತೆಗಳಿಗೆ ಅನುಸಾರವಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರ ಕೊಟ್ಟಿರ್ತೀವಿ. ಸೊ ಅದನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ನಿರ್ದೇಶಿಸುವಿಕೆ. ಆ ಒಂದು ನಿರ್ದೇಶನಕ್ಕೆ ಅಧಿಕಾರ ಅಂತಕ್ಕಂಥದ್ದು, ಜವಾಬ್ದಾರಿ ಅಂತಕ್ಕಂಥದ್ದು, ಅಥವಾ ದಕ್ಷ ಹಾಗೂ ಪರಿಣಾಮಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸಿಕೊಂಡು ಹೋಗ್ಬೇಕಂತಂದ್ರೆ ನಿರ್ದೇಶಿಸುವಂತಕ್ಕಂಥದ್ದು ಅತ್ಯವಶ್ಯಕ. ಸೊ ನಿರ್ದೇಶನ ಮಾಡಿದಂತಹ ಎಲ್ಲ ಒಂದು ಉತ್ಪನ್ನ ಮಾರಾಟ ಪ್ರತಿಯೊಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಏನಿರ್ಬೇಕಪ್ಪ ಅಂದ್ರೆ ನಿಯಂತ್ರಿಸುವಿಕೆ ಇರಬೇಕು. ಸೊ ನಿಯಂತ್ರಿಸುವಿಕೆ ಇದ್ರೆ ಮಾತ್ರ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಾವ ರೀತಿಯಾಗಿ, ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಯಾವ ರೀತಿಯಲ್ಲಿ ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದು ಯಾವುದು, ನಿಯಂತ್ರಿಸುವಿಕೆ. ಸೊ ಇಲ್ಲಿ ಏನಾಯ್ತಪ್ಪ ಅಂತಂದ್ರ ಕಾರ್ಯಗಳು ಅಂತಕ್ಕಂಥದ್ದು ಒಂದರ ಮೇಲೆ ಒಂದು ಪ್ರತಿಯೊಂದು ಒಂದು ಏನಾಯ್ತಪ್ಪ ಅಂತಂದ್ರ ಅವಲಂಬನೆ. ಪ್ರತಿಯೊಂದು ಕಾರ್ಯಗಳು ಏನಾಗ್ಲಿಲ್ಲೇ ಅತಿ ಅವಶ್ಯಕವಾಗಿ ಕಾಣಬಹುದು. ಸೊ ಇವತ್ತು ಏನ್ ತಿಳ್ಕೊಂಡಿವಪ್ಪ ಅಂತಂದ್ರ ನಿರ್ವಹಣೆಯ ಕಾರ್ಯಗಳನ್ನ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮನ್ವಯತೆ. ಸೊ ಸಮನ್ವಯತೆ ಕೋಆರ್ಡಿನೇಷನ್ ಅಂತಕ್ಕಂಥದ್ರ ಬಗ್ಗೆ ಏನ್ ಮಾಡೋದಪ್ಪ ಅಂತಂದ್ರ ಮುಂದಿನ